ನಟಿ ಲೀಲಾವತಿಯವರ ನಿಜವಾದ ಗಂಡ ಯಾರು ಗೊತ್ತಾ ಅಸಲಿ ಸತ್ಯ ಬೇರೆ ಏನಿದೆ ಇವರ ಕುಟುಂಬ ಯಾವುದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಕೂಡ ಲೀಲಾವತಿಯವರ ನಟನೆ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹೌದು ನಿಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡದ ಲೆಜೆಂಡ್ ನಟಿ ಲೀಲಾವತಿ ಹಾಗೂ ನಮ್ಮ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಬಹಳಷ್ಟು ವರ್ಷಗಳಿಂದ ಕನ್ನಡಿಗರು ಒಂದು ಅಭಿಪ್ರಾಯವನ್ನ ಇಟ್ಟುಕೊಂಡಿದ್ರು ಲೀಲಾವತಿಯವರ ನಿಜವಾದ ಗಂಡ ಯಾರು ಪುತ್ರ ವಿನೋದ್ ರಾಜ್ ಅವರ ಯಾರು ಎಂದು ಇಲ್ಲಿಯ ತನಕ ಹಿರಿಯ ನಟಿ ಲೀಲಾವತಿಯವರು ಗುಟ್ಟಲ್ಲೇ ಇಟ್ಟಿದ್ರು ಹಾಗೆ ಇದರ ಬಗ್ಗೆ ಯಾವುದೇ ಮಾಧ್ಯಮಗಳಲ್ಲಿ ಮಾತನಾಡುತ್ತಿರಲಿಲ್ಲ ಮಾಧ್ಯಮದವರಾದರೂ ಕೂಡ ಇದರ ಬಗ್ಗೆ ಲೀಲಾವತಿಯವರಿಗಾಗಲಿ ಅಣ್ಣವರ ಕುಟುಂಬಕ್ಕಾಗಲಿ ಯಾವುದೇ ಪ್ರಶ್ನೆಗಳನ್ನ ಕೇಳುತ್ತಿರಲಿಲ್ಲ ಈಗ ಈ ವಿಷಯಕ್ಕೆ ಒಂದು ತಿರುವು ಸಿಕ್ಕಿದೆ ಹೌದು ಈ ಫೋಟೋದಲ್ಲಿ ನಟಿ ಲೀಲಾವತಿಯವರೊಡನೆ ಇರುವ ವ್ಯಕ್ತಿ ಯಾರು ಗೊತ್ತಾ ಅವರು ಬೇರಾರು ಅಲ್ಲ ನಟಿ ಲೀಲಾವತಿಯವರ ಪತಿ ಮಹಾಲಿಂಗ ಭಾಗವತರ್ ಮಹಾಲಿಂಗ ಭಾಗವತರ್ ಕೂಡ ಒಬ್ಬ ನಟರೇ ಸಿನಿಮಾ ರಂಗಕ್ಕೆ ಬರುವ ಮೊದಲು ಅವರದ್ದೇ ಒಂದು ನಾಟಕ ಕಂಪನಿ ನಡೆಸುತ್ತಿದ್ರು ಮತ್ತು ನಟಿ ಲೀಲಾವತಿ ಗುರುತಿಸಿ ರಂಗಭೂಮಿಗೆ ಕರೆತಂದವರು ಅವರೇ ಅವರ ನಾಟಕ ಕಂಪನಿ ಕಷ್ಟದಿಂದ ಮುಚ್ಚಿದಾಗ ಲೀಲಾವತಿಯವರೊಡನೆ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಮಂಡಳಿಗೆ ಅವರು ಕೂಡ ಸೇರಿದ್ರು ಅಲ್ಲಿಯೂ ಸಹ ನಾಟಕಗಳು ಕಡಿಮೆಯಾದವು ಚಿತ್ರರಂಗದಲ್ಲಿ ನಟಿಸುವ ಮನಸ್ಸಿನಿಂದ ಲೀಲಾವತಿಯವರೊಂದಿಗೆ ಮೈಸೂರು ನಂತರ ಮದ್ರಾಸ್ಗೆ ಬಂದ್ರು ನಿರ್ಮಾಪಕನ ಭೇಟಿ ಮಾಡಿ ನಟಿ ಲೀಲಾವತಿ ಅವರಿಗೆ ಸಿನಿಮಾಗಳಲ್ಲಿ ನಟಿಸುವ ಅವಕಾಶವನ್ನ ಕೊಡಿಸಿದ್ರು ಇತ್ತೀಚೆಗಷ್ಟೇ ಒಂದು ಖಾಸಗಿ ವಾಹಿನಿಯಲ್ಲಿ ಮಾತನಾಡಿದ ನಟಿ ಲೀಲಾವತಿ ಅವರು ತಮ್ಮ ಮನದಾಳದ ಮತ್ತು ಹಳೆಯ ಜೀವನವನ್ನ ನೆನೆಸಿಕೊಂಡು ಬಿಚ್ಚಿ ಬೆಚ್ಚಿ ಬೀಳಿಸುವ ಸತ್ಯವನ್ನ ತೆರೆದಿಟ್ಟಿದ್ದಾರೆ ಹೌದು ನಾನು ಮತ್ತು ನನ್ನ ಮಗ ವಿನೋದ್ ರಾಜ್ ಸಾಮಾನ್ಯವಾಗಿ ಪ್ರತಿ ವರ್ಷ ಪೂರ್ತಿ ತಿರುಪತಿಗೆ ಹೋಗಿ ಮುಡಿಕೊಟ್ಟು ಬರುವುದು ಪದ್ಧತಿಯಲ್ಲಿ ಬಂದಿದೆ ಎಂದಿನಂತೆ ಆ ದಿನವೂ ಕೂಡ ಅಂದರೆ ಅಣ್ಣವರು ಮರಣ ಹೊಂದಿದ ಹಿಂದಿನ ದಿನ ನಾವು ತಿರುಪತಿಗೆ ಹೋಗಿದ್ವು ತಿರುಪತಿಯಿಂದ ವಾಪಸ್ ಬರುತ್ತಿರುವಾಗ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ ಸುದ್ದಿ ಬಂತು ಆ ವಿಚಾರದಿಂದ ನಾವು ಅವರ ಪಾರ್ಥಿವ ಶರೀರವನ್ನು ನೋಡಲು ಬಂದೆವು ಆದರೆ ಜನಗಳು ಅದನ್ನು ಬೇರೆ ತರ ತಿಳಿದು ನಮಗೂ ಅವರಿಗೂ ಸಂಬಂಧ ಇದೆ ಅನ್ನುವ ರೀತಿ ಮಾತನಾಡಿದರು ಆದರೆ ಅವರು ತುಂಬಾ ದೊಡ್ಡ ವ್ಯಕ್ತಿ ಅವರಿಗೆ ನನ್ನನ್ನು ಸೇರಿಸಿ ಮಾತನಾಡಿದ್ದು ಜನಗಳ ತಪ್ಪು ನನ್ನ ಮೇಲೆ ಮತ್ತು ನನ್ನ ಕುಟುಂಬದ ಮೇಲೆ ಈಗಲೂ ಅಣ್ಣವರ ಕುಟುಂಬಕ್ಕೆ ಪ್ರೀತಿ ಇದೆ ಕಾಳಜಿ ಇದೆ ಆದರೆ ಜನಗಳು ಮಾತ್ರ ಅವರಿಗೆ ಹೇಗ್ ಬೇಕೋ ಹಾಗೆ ಮಾತನಾಡಿದರು ಎಂದು ಅವರು ಕಣ್ಣೀರು ಹಾಕಿದರು ಆದರೆ ಸತ್ಯ ಯಾವುದು ಅವರ ನಿಜವಾದ ಪತಿಯಾರು ಎಂಬುದಕ್ಕೆ ಅವರೇ ಸತ್ಯವನ್ನು ಹೇಳಿ ಎಲ್ಲ ಊಹಪೋಹಗಳಿಗೆ ನಾಂದಿ ಹಾಡಿದ್ದಾರೆ ಈ ಭಾವಚಿತ್ರದಲ್ಲಿ ಕಾಣುತ್ತಿರುವ ವ್ಯಕ್ತಿ ಯಾರು ಗೊತ್ತಾ ಅವರೇ ನಟಿ ಲೀಲಾವತಿಯವರ ಪತಿ ಮಹಾಲಿಂಗ ಭಾಗವತರ್ ನಟಿ ಲೀಲಾವತಿಯವರನ್ನ ಹೀರೋಯಿನ್ಗಳ ಲಿಸ್ಟ್ನಲ್ಲಿ ಸೇರಿಸಲು ಭಾಗವತರವರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ನನ್ನ ಗುರುಗಳಾದ ಜೆ ಶ್ರೀನಿವಾಸ ಮೂರ್ತಿಯವರೊಂದಿಗೆ ಭಾಗವತರ್ ಸಂದರ್ಶನಕ್ಕೆ ಹೋಗಿದ್ದ ಸಮಯದಲ್ಲಿ ಭಾಗವತರವರು ನನ್ನ ಪತಿ ಎಂದು ಪರಿಚಯ ಮಾಡಿಸಿದ್ದರು ಇದರ ಬಗ್ಗೆ ನೀವೇನಂತೀರಾ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ